ಇದೀಗ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. JDS ನಲ್ಲಿ ಯಾರನ್ನ ಮೇಯರ್ ಮಾಡಬೇಕು ಅನ್ನುವಂಥದ್ದನ್ನ ಸಾರಾ ಮಹೇಶ್ ಡಿಕ್ಲೇರ್ ಮಾಡ್ತಾರೆ. ಸಾರಾ ಮಹೇಶ್ ಹೇಳಿದವರೇ ಮೇಯರ್ ಆಗೋದು, ಇದು ಕ್ಲಿಯರ್ ಆಗಿದೆ. ಸಾರಾ ಮಹೇಶ್ ಸೂಚಿಸಿದವರನ್ನೇ ಕುಮಾರಸ್ವಾಮಿ ಮೇಯರ್ ಮಾಡ್ತಾರೆ. ನಾನು ಹೇಳಿದವರಿಗೆ ಮೇಯರ್ ಸ್ಥಾನವನ್ನ ಯಾವತ್ತೂ ಕೊಟ್ಟಿಲ್ಲ. ಈ ಹಿಂದೆ ರಮಣಿ ಚೆಲುವೇಗೌಡರನ್ನ ಮೇಯರ್ ಮಾಡಿ ಅಂತ ಕೇಳಿದ್ದೆ, ಅವಾಗ ನನ್ನ ಮಾತಿಗೆ ಬೆಲೆ ಕೊಡದೆ ಬೇರೆಯವರನ್ನ ಆಯ್ಕೆ ಮಾಡಿದ್ರು. ನನ್ನ ಕ್ಷೇತ್ರದ ಸದಸ್ಯರನ್ನ ಮೇಯರ್ ಮಾಡಿ ಅನ್ನೋದು ವ್ಯರ್ಥ ಪ್ರಯತ್ನವಾಗಿದೆ. ಗೊತ್ತಿದ್ದು ಆ ಪ್ರಯತ್ನವನ್ನು ನಾನು ಮಾಡೋದಿಲ್ಲ. ಬದಲಾಗಿ ಸಾರಾ ಮಹೇಶ್ ಆಯ್ಕೆಗೆ ನನ್ನ ಸಹಮತವನ್ನ ಕೊಡ್ತೇನೆ, ಸಾರಾ ಆಯ್ಕೆಗೆ ನನ್ನ ಓಟ್ ಎಂದು ಬೇಸರದ ನುಡಿಗಳನ್ನ GTD ಆಡಿದ್ದಾರೆ. ನ್ಯೂಸ್ ಒನ್ಗೆ ಮಾಜಿ ಸಚಿವ GT ದೇವೇಗೌಡ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಎಸ್, ಉಪಚುನಾವಣೆಯಲ್ಲಿ GT ದೇವೇಗೌಡರು ತಟಸ್ಥವಾಗಿದ್ರು, ಆ ನಿಲುವನ್ನ ಇಲ್ಲೂ ಕೂಡ ಅನುಸರಿಸ್ತಾರ ಅನ್ನುವಂಥದ್ದು ಅನುಮಾನವಾಗಿತ್ತು. ಈಗ ಸಾರಾ ಆಯ್ಕೆಗೆ ನನ್ನ ಓಟು ಅಂತೇಳಿ ಬೇಸರದ ನುಡಿಗಳನ್ನ GTD ಆಡಿರುವಂಥದ್ದು. JDS ನಲ್ಲಿ ಯಾರು ಮೇಯರ್ ಆಗಬೇಕು ಎಂದು ಸಾರಾ ಡಿಕ್ಲೇರ್ ಮಾಡ್ತಾರೆ. ಸಾರಾ ಮಹೇಶ್ ಹೇಳಿದವರೇ ಮೇಯರ್ ಆಗೋದು, ಇದು ಕ್ಲಿಯರ್ ಆಗಿರುವಂಥದ್ದು. ಸಾರಾ ಮಹೇಶ್ ಸೂಚಿಸಿದವರನ್ನೇ ಕುಮಾರಸ್ವಾಮಿ ಮೇಯರ್ ಮಾಡ್ತಾರೆ. ನಾನು ಹೇಳಿದವರಿಗೆ ಮೇಯರ್ ಸ್ಥಾನವನ್ನು ಯಾವತ್ತೂ ಕೊಟ್ಟಿಲ್ಲ. ಈ ಹಿಂದೆ ರಮಣಿ ಚೆಲುವೇಗೌಡರನ್ನ ಮೇಯರ್ ಮಾಡಿ ಅಂತ ಕೇಳಿದ್ದೆ, ಅವಾಗ ನನ್ನ ಮಾತಿಗೆ ಬೆಲೆ ಕೊಡದೆ ಬೇರೆಯವರನ್ನ ಆಯ್ಕೆ ಮಾಡಿದ್ರು. ನನ್ನ ಕ್ಷೇತ್ರದ ಸದಸ್ಯರನ್ನ ಮೇಯರ್ ಮಾಡಿ ಅನ್ನೋದು ವ್ಯರ್ಥ ಪ್ರಯತ್ನವಾಗಿದೆ. ಗೊತ್ತಿದ್ದು ಆ ಪ್ರಯತ್ನವನ್ನು ನಾನು ಮಾಡೋದಿಲ್ಲ. ಬದಲಾಗಿ ಸಾರಾ ಮಹೇಶ್ ಆಯ್ಕೆಗೆ ನನ್ನ ಸಹಮತವನ್ನು ಕೊಡ್ತೇನೆ ಅಂತ ನ್ಯೂಸ್ ಒನ್ಗೆ ಮಾಜಿ ಸಚಿವ GT ದೇವೇಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮ ಚಾಮುಂಡಿ ವಿಹಾರ ಕ್ರೀಡಾಂಗಣದಲ್ಲಿ ನಮ್ಮ ಮೈಸೂರು ಜಿಲ್ಲೆ ಎಸ್, ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್ ಕೆಬ್ಬೆ. ಮಹೇಶ್ ಕೆಬ್ಬೆ, ಉಪಚುನಾವಣೆಯಲ್ಲಿ GTD ತಟಸ್ಥ ನಿಲುವನ್ನು ಅನುಸರಿಸಿದ್ರು. ಇನ್ನು ಮೈಸೂರು ಮಹಾನಗರ ಪಾಲಿಕೆಯಲ್ಲಿ GTD ನಡೆಯೇನು ಅನ್ನುವಂಥದ್ದು ಯಕ್ಷ ಪ್ರಶ್ನೆಯಾಗಿತ್ತು. ಈಗ JDSನಲ್ಲಿ ಯಾರು ಮೇಯರ್ ಆಗಬೇಕು ಎಂದು ಸಾರಾ ಡಿಕ್ಲೇರ್ ಮಾಡ್ತಾರೆ, ಅವರಿಗೆ ನನ್ನ ಸಹಮತ ಅಂತೇಳಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಅಂಕಿತ, ಹುಣಸೂರು ಬೈ ಎಲೆಕ್ಷನ್ನಲ್ಲಿ ತಟಸ್ಥವಾಗಿದ್ದಂತಹ JDSನ ಮಾಜಿ ಸಚಿವರಾಗಿರ್ತಕ್ಕಂತಹ GT ದೇವೇಗೌಡರು ಮುಂಬರತಕ್ಕಂತಹ ಮೇಯರ್ ಚುನಾವಣೆಯಲ್ಲೂ ಕೂಡ ತಟಸ್ಥ ನಿಲುವನ್ನ ಅನುಸರಿಸ್ತಾರೆ ಅನ್ನೋದು ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗ್ತಿರುವಂತದ್ದು. ಮುಂಬರತಕ್ಕಂತಹ ಮೇಯರ್ JDS ನಲ್ಲಿ ಮೇಯರ್ ಯಾರಾಗ್ತಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಈಗಲೇ ಆ ಒಂದು ರೀತಿ ಸಿದ್ಧತೆಗಳನ್ನ JDS ನಾಯಕರುಗಳು ಮಾಡ್ಕೊಳ್ತಿದ್ದಾರೆ. ಮತ್ತೊಂದ್ ಕಡೆ ಆಕಾಂಕ್ಷಿಗಳು ಕೂಡ JDS ವರಿಷ್ಠನ ಸಂಪರ್ಕ ಮಾಡತಕ್ಕಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತೊಂದ್ ಕಡೆ JDS ನಲ್ಲಿ ಮೇಯರ್ ಯಾರಾಗ್ಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಚರ್ಚೆಗಳು ಕೂಡ ಆಗ್ತಿರುವಂತಹ ಸಂದರ್ಭದಲ್ಲಿ ಸಾರಾ ಮಹೇಶ್ ಯಾರನ್ನ ಹೆಸರನ್ನ ಸೂಚಿಸ್ತಾರೋ ಅವರೇ ಮೇಯರ್ ಆಗುವುದು ಖಚಿತ, ಅದು ಕ್ಲಿಯರ್ ಆಗಿದೆ ಅನ್ನೋಕ್ಕೆ ಮಾತನ್ನ ಮಾಧ್ಯಮ GT ದೇವೇಗೌಡರು ಕೂಡ ತಿಳಿಸುವಂತದ್ದು. ಸಾರಾ ಮಹೇಶ್ ಅವರು ಆಯ್ಕೆ ಮಾಡಿದ ಅಭ್ಯರ್ಥಿಯೇ ಮೇಯರ್ ಅನ್ನ ಕುಮಾರಸ್ವಾಮಿ ಅವರು ಒಪ್ಕೋತಾರೆ ಅಂದ್ರೆ ಮೇಯರ್ ಮಾಡ್ಲಿಕ್ಕೆ ಕುಮಾರಸ್ವಾಮಿ ಅವರು ಒಪ್ಕೋತಾರೆ, ಇದು ಕ್ಲಿಯರ್ ಕಟ್ ಆಗಿದೆ ಅನ್ನುವಂತ ಒಂದು ಮಾತನ್ನ GT ದೇವೇಗೌಡರು ಕೂಡ ಹೇಳಿರುವಂತದ್ದು. ಇಲ್ಲಿ ಅಟ್ಟು ಕುಂತು ಲೆಕ್ಕಕ್ಕಿಲ್ಲ ಅನ್ನುವಂತಹ ಒಂದು ಪದ ಹೇಳದೇ ಇದ್ರು ಕೂಡ GT ದೇವೇಗೌಡರ ಭಾವನೆ ಮತ್ತೆ ಮಾತು ಆ ರೀತಿ ಇತ್ತು ಅಂತ ಹೇಳ್ಬಹುದು. ಕೆಲವೊಂದ್ ಕಡೆ JDS ನಲ್ಲಿ ನಾನು ಹಿಂದೆ ಸಾಕಷ್ಟು ಬಾರಿ ಕೂಡ ನಮ್ಮ ಪರದ ಅಭ್ಯರ್ಥಿಗಳು ರಮಣಿ ಆಗಿರ್ಬೋದು, ಚೆಲುವೇಗೌಡರು ಆಗಿರ್ಬೋದು, ಇವರ ಹೆಸರನ್ನ ಸೂಚಿಸಿದ ಸಂದರ್ಭದಲ್ಲಿ ಸಾಕಷ್ಟು ಪ್ರಯತ್ನವನ್ನು ಕೂಡ ಮಾಡಿದ್ರೆ ಅವ್ರಿಗೆ ಮೇಯರ್ ಸ್ಥಾನವನ್ನ ಕೊಡಬೇಕು ಅಂತ ಹೇಳಿ ಸಾಕಷ್ಟು ಮನ ಓರಿಸಿದ್ರು ಕೂಡ JDS ನಾಯಕರು JDS ವರಿಷ್ಠ ಯಾರು ಕೂಡ ನನಗೆ ಕಿಮ್ಮತ್ತು ನೀಡಿದ್ರೆ ನನ್ನ ಮಾತಿಗೆ ಇಲ್ಲಿ ಬೆಲೆ ಇಲ್ಲದೆ ಇರ್ತಾಗಿದೆ, ಹೀಗಾಗಿ ನನ್ನ ಮಾತು ಇಲ್ಲಿ ನಡೆಯೋದಿಲ್ಲ ಅನ್ನೋತರ ಒಂದು ಒಂದು ರೀತಿ ಬೇಸರದ ಮಾತುಗಳನ್ನು ಕೂಡ GT ದೇವೇಗೌಡರು ಇಲ್ಲಿ ತಿಳಿಸಿರುವಂತದ್ದು. ಹೀಗಾಗಿ ಸಾರಾ ಮಹೇಶ್ ಅವರು ಯಾರನ್ನ ಆಯ್ಕೆ ಮಾಡ್ತಾರೋ ಆ ಅಭ್ಯರ್ಥಿಗೆ ನನ್ನ ಮತವನ್ನ ನಾನು ಹಾಕ್ತೇನೆ, ಪಕ್ಷಕ್ಕೆ ಯಾವುದೇ ರೀತಿಯಂತಹ ದ್ರೋಹವನ್ನು ನಾನು ಮಾಡೋದಿಲ್ಲ, JDS ನಾಯಕರು ಯಾರಿಗೆ ಹೆಸರು ಸೂಚಿಸ್ತಾರೋ ಅವ್ರಿಗೆ ನಾನು ಹೋಗಿ ಓಟನ್ನು ಹಾಕ್ತೇನೆ ಅನ್ನೋ ಒಂದು ಒಂದು ರೀತಿ ಅಸಹಾಯಕತೆಯನ್ನ GT ದೇವೇಗೌಡರು ಪ್ರದರ್ಶನವನ್ನ ಮಾಡುವಂಥದ್ದು ಇದೀಗ ಗೊತ್ತಾಗ್ತಿರುವಂಥದ್ದು. ಸೊ ಎಲ್ಲೊಂದ್ ಕಡೆ ಚಾಮುಂಡೇಶ್ವರಿ ಕ್ಷೇತ್ರದ ಪಾಲಿಕೆ ಸದಸ್ಯರಿಗೆ ಮೇಯರ್ ಸ್ಥಾನವನ್ನ ಕೊಡ್ಬೇಕು ಅನ್ನೋದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದು ವ್ಯರ್ಥ ಪ್ರಯತ್ನ, ನಾನು ಯಾವುದೇ ಕಾರಣಕ್ಕೂ ಕೂಡ ಯಾವ ರೀತಿ ಕೇಳಲಿಕ್ಕೆ ಹೋಗಲ್ಲ, ಅದು ಕೊಡೋದು ಅಂತ ಕೊಡೋದಕ್ಕಿಲ್ಲ ಅಂತ ನನಗೆ ಗೊತ್ತು. ಸೊ ಹೀಗಾಗಿ
ಕುಮಾರಸ್ವಾಮಿ ಅವರೇ ಆಗಿರ್ಲಿ ಅಥವಾ ಜೆಡಿಎಸ್ ನಾಯಕರಾಗಿರ್ಲಿ ಯಾರು ಬೆಳೆಯೂ ಕೂಡ ನಾನು ಹೋಗಿ ಅದನ್ನ ಹೇಳೋದಿಲ್ಲ. ಇಲ್ಲಿ ಸಾರಾ ಮಹೇಶ್ ಅವರೇ ಅಂತಿಮ, ಅವರ ಆಯ್ಕೆಗೆ ನನ್ನ ಸಹಮತ ಇದೆ ಅಂತ ಹೇಳಿ ಇಷ್ಟೇ ಜಿ ಟಿ ದೇವೇಗೌಡರು ಕೂಡ ತಿಳಿಸಿರುವಂತದ್ದು ಅಂಕಿತ. ಧನ್ಯವಾದ ಮಹೇಶ್ ಕೆಬ್ಬೆ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಹುಣಸೂರು ವಿಧಾನಸಭಾ ಕ್ಷೇತ್ರದಲ್ಲಿ ಯಾರಿಗೂ ಕೂಡ ಸಪೋರ್ಟನ್ನು ಮಾಡಲಿಲ್ಲ ಜಿ ಟಿ ಡಿ, ತಟಸ್ಥ ನಿಲುವನ್ನು ಅನುಸರಿಸಿದ್ರು. ಇನ್ನು ಮೈಸೂರು ಮಹಾನಗರ ಪಾಲಿಕೆಯಲ್ಲೂ ಕೂಡ ತಟಸ್ಥ ನಿಲುವನ್ನು ಅನುಸರಿಸ್ತಾ ಇರುವಂಥದ್ದು. ಸಾರಾ ಮಹೇಶ್ ಯಾರನ್ನು ಮೇಯರ್ ಆಗಿ ಆಯ್ಕೆ ಮಾಡ್ತಾರೆ ಅದಕ್ಕೆ ನನ್ನ ಸಹಮತ ಇದೆ ಅಂತೇಳಿ ಜಿ ಟಿ ಡಿ ಹೇಳ್ತಾ ಇರುವಂಥದ್ದು. ಇನ್ನು ಬಿ ಜೆ ಪಿ ನಾಯಕರ ಜೊತೆ ಹೆಚ್ಚಾಗಿ ಜಿ ಟಿ ಡಿ ಗುರುತಿಸ್ಕೊಳ್ತಾ ಇದ್ರು, ಹೀಗಾಗಿ ಬಿ ಜೆ ಪಿಗೆ ಏನಾದರೂ ಹೋಗ್ತಾರಾ ಅನ್ನುವಂತಹ ಪ್ರಶ್ನೆ ಕೂಡ ಮೂಡಿತ್ತು. ಇನ್ನು ಜೆ ಡಿ ಎಸ್ ಪಕ್ಷದಿಂದ ಅಂತರವನ್ನು ಜಿ ಟಿ ಡಿ ಕಾಯ್ದುಕೊಂಡಿರುವಂಥದ್ದು, ಪಕ್ಷದ ಬಗ್ಗೆ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ನಾನು ಬಿ ಜೆ ಪಿಗೆ ಹೋಗೋದಿಲ್ಲ, ಜೆ ಡಿ ಎಸ್ನಲ್ಲೇ ಇರ್ತೇನೆ ಅನ್ನುವಂಥ ಮಾತುಗಳನ್ನು ಕೂಡ ಆಡಿರುವಂಥದ್ದನ್ನು, ಜೆ ಡಿ ಎಸ್ನಲ್ಲಿ ಯಾರು ಮೇಯರ್ ಆಗಬೇಕು ಅನ್ನುವಂಥದ್ದನ್ನು ಸಾರಾ ಡಿಕ್ಲೇರ್ ಮಾಡ್ತಾರೆ. ಸಾರಾ ಮಹೇಶ್ ಹೇಳಿದವರೇ ಮೇಯರ್ ಆಗೋದು ಕ್ಲಿಯರ್ ಆಗಿರುವಂಥದ್ದು. ಸಾರಾ ಮಹೇಶ್ ಸೂಚಿಸಿದವರನ್ನೇ ಕುಮಾರಸ್ವಾಮಿ ಮೇಯರ್ ಮಾಡ್ತಾರೆ. ನಾನು ಹೇಳಿದವರಿಗೆ ಮೇಯರ್ ಸ್ಥಾನವನ್ನು ಯಾವತ್ತೂ ಕೊಟ್ಟಿಲ್ಲ. ಈ ಹಿಂದೆ ರಮಣಿ ಚೆಲುವೇಗೌಡರನ್ನು ಮೇಯರ್ ಮಾಡಿ ಅಂತ ಕೇಳಿದ್ದೆ, ಆವಾಗ ನನ್ನ ಮಾತಿಗೆ ಬೆಲೆ ಕೊಡದೆ ಬೇರೆಯವರನ್ನು ಆಯ್ಕೆ ಮಾಡಿದ್ರು. ನನ್ನ ಕ್ಷೇತ್ರದ ಸದಸ್ಯರನ್ನು ಮೇಯರ್ ಮಾಡಿ ಅನ್ನೋದು ವ್ಯರ್ಥ ಪ್ರಯತ್ನವಾಗಿದೆ. ಗೊತ್ತಿದ್ದು ಆ ಪ್ರಯತ್ನವನ್ನು ನಾನು ಮಾಡೋದಿಲ್ಲ. ಬದಲಾಗಿ ಸಾರಾ ಮಹೇಶ್ ಆಯ್ಕೆಗೆ ನನ್ನ ಸಹಮತವನ್ನು ಕೊಡ್ತೇನೆ ಅಂತ ನ್ಯೂಸ್ ಒನ್ಗೆ ಮಾಜಿ ಸಚಿವ ಜಿ ಟಿ ದೇವೇಗೌಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ.